ಚಿಕ್ಕಮಗಳೂರಿನಲ್ಲಿ ವಕೀಲರು ವರ್ಸಸ್ ಪೊಲೀಸರ ನಡುವೆ ಗಲಾಟೆ ಪ್ರಕರಣ 20 ಕ್ಕೂ ಅಧಿಕ ಪೊಲೀಸರ ಸಸ್ಪೆಂಡ್ ವರ್ಗಾವಣೆ ಮಾಡುವುದಕ್ಕೆ ಇಲಾಖೆ ಸಿದ್ಧತೆ ಪಬ್ಲಿಕ್ ಇಂಪ್ಯಾಕ್ಟ್ ಗೆ ಉನ್ನತ ಮೂಲಗಳ ಮಾಹಿತಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಪೊಲೀಸರ ವಿರುದ್ಧ ಕ್ರಮಕ್ಕೆ ಚಿಂತನೆ ಹಲ್ಲೆ ಮಾಡಿದ ಪೊಲೀಸರನ್ನ ಬಂಧಿಸುವಂತೆ ವಕೀಲರ ಸಂಘ ಪಟ್ಟು ಬಂಧಿಸಲು ಒಪ್ಪದ ಪೊಲೀಸ್ ಅಧಿಕಾರಿಗಳು ಗೃಹ ಸಚಿವರು ಬೀದಿಗಳಿದು ಪ್ರತಿಭಟಿಸಿದ ಪೊಲೀಸರ ಮೇಲೆ ಕ್ರಮ ಖಂಡಿತ ಆಗುತ್ತೆ ಆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜಿಯಾಗಲ್ಲ ಆದರೆ ಅರೆಸ್ಟ್ ಮಾಡಲ್ಲ ಸೂಕ್ತ ಕ್ರಮ ಕೈಗೊಳ್ಳುತ್ತೀವಿ ಅಂತಿರುವ ಅಧಿಕಾರಿಗಳು ಎರಡೂ ಕಡೆಯವರ ವಿಚಾರ ಆಲಿಸಿದ ಹೈಕೋರ್ಟ್ ನೇಮಿಸಿದ ಕಮಿಟಿ ನಿನ್ನೆ ಬೆಂಗಳೂರಿನಲ್ಲಿ ನಡೆದ ಸಭೆಯ ಮಾಹಿತಿ ಪಬ್ಲಿಕ್ ಇಂಪ್ಯಾಕ್ಟ್ ಗೆ ಲಭ್ಯ ಚಿಕ್ಕಮಗಳೂರಿನಲ್ಲಿ ನಡೆದಂತ ಪೊಲೀಸರು ಮತ್ತು ವಕೀಲರ ನಡುವಿನ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 20 ಕ್ಕೂ ಅಧಿಕ ಪೊಲೀಸರು ಸಸ್ಪೆಂಡ್ ಆಗುವ ಸಾಧ್ಯತೆ ಇದೆ ಹಾಗೇನೇ ಒಂದಷ್ಟು ಮಂದಿಯನ್ನು ವರ್ಗಾವಣೆ ಮಾಡೋದಕ್ಕೂ ಕೂಡ ಸಿದ್ಧತೆಗಳು ನಡೆಯತಾ ಇದೆ ಅನ್ನೋ ಮಹತ್ವದ ಮಾಹಿತಿ ಉನ್ನತ ಮೂಲಗಳಿಂದ ಪಬ್ಲಿಕ್ ಇಂಪ್ಯಾಕ್ಟ್ ಗೆ ಲಭ್ಯ ಆಗಿದೆ ಪ್ರತಿಭಟನೆಯಲ್ಲಿ ಯಾರೆಲ್ಲ ಪೊಲೀಸರು ಭಾಗಿಯಾಗಿದ್ರು ಅವರ ವಿರುದ್ಧ ಕ್ರಮಕ್ಕೆ ಇಲಾಖೆ ಚಿಂತನೆಯನ್ನ ನಡೆಸಿದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಹಲ್ಲೆ ಮಾಡಿದ ಪೊಲೀಸರನ್ನ ಬಂಧಿಸುವಂತೆ ವಕೀಲರ ಸಂಘ ಪಟ್ಟು ಹಿಡಿದಿತ್ತು ಬಂಧಿಸಲು ಪೊಲೀಸ್ ಅಧಿಕಾರಿಗಳು ಹಾಗೂ ಗೃಹ ಸಚಿವರು ಒಪ್ಪಿಲ್ಲ ಬೀದಿಗಳಿದು ಪ್ರತಿಭಟಿಸಿದ ಪೊಲೀಸರ ಮೇಲೆ ಕ್ರಮ ಖಂಡಿತ ಆಗುತ್ತೆ ಆ ವಿಚಾರದಲ್ಲಿ ನಾವು ಯಾವುದೇ ಕಾರಣಕ್ಕೂ ರಾಜಿಯಾಗಲ್ಲ ಆದರೆ ಅರೆಸ್ಟ್ ಮಾಡಲ್ಲ ಸೂಕ್ತ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಎರಡೂ ಕಡೆಯವರ ವಿಚಾರ ಆಲಿಸಿದೆ ಹೈಕೋರ್ಟ್ ನೇಮಿಸಿದಂತ ಕಮಿಟಿ ನಿನ್ನೆ ಬೆಂಗಳೂರಿನಲ್ಲಿ ನಡೆದ ಸಭೆಯ ಮಾಹಿತಿ ಪಬ್ಲಿಕ್ ಇಂಪ್ಯಾಕ್ಟ್ ಗೆ ಲಭ್ಯ ಆಗಿದೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ.